ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಸ್ಟುಡಿಯೋಸ್ ಚೆನ್ನಾಗಿ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. EPF ಹುದ್ದೆ ಒಂದು ಅಧಿಸೂಚನೆ ಅಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಈ ಒಂದು ಇಲಾಖೆಯಿಂದ 2859 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ಮತ್ತು ಆ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಈ ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಒಂದು ಉದ್ಯೋಗದ ಒಂದು ಹೆಸರು ನೋಡಬೇಕಾದ್ರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂತೇಳಿ ನೀಡಿದ್ದಾರೆ. ಒಟ್ಟಾರೆಯಾಗಿ 2859 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಸ್ಥಳ ನೋಡಬೇಕಾದ್ರೆ ಅಖಿಲ ಭಾರತ ಇದೆ. ಪೋಸ್ಟ್ನ ಹೆಸರು ಸಾಮಾಜಿಕ ಭದ್ರತಾ ಸಹಾಯಕ ಮತ್ತು ಸ್ಟೀನೋಗ್ರಾಫರ್ನ ಹುದ್ದೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಸಂಬಳ ನೋಡಬೇಕಾದ್ರೆ 25,500 92,300 ಪ್ರತಿ ತಿಂಗಳಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಒಂದು ವಿವರಗಳು ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಭದ್ರತಾ ಒಂದು ಸಹಾಯಕಕ್ಕೆ ನೋಡಬೇಕಾದ್ರೆ 2674 ಮತ್ತು ಸ್ಟೀನೋಗ್ರಾಫರ್ಗೆ 185 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ಬೇಕಾಗುವಂಥ ಒಂದು ಅರ್ಹತೆಯ ವಿವರಗಳನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ ಸಾಮಾಜಿಕ ಭದ್ರತಾ ಸಹಾಯಕಕ್ಕೆ ಪದವಿ ಮುಗಿಸಿರಬೇಕು. ಸ್ಟೀನೋಗ್ರಾಫರ್ಗೆ 12ನೇ ತರಗತಿ ಮುಗಿಸಿರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಉದ್ಯೋಗದ ಒಂದು ವಯಸ್ಸಿನ ಮಿತಿ ಅಂದರೆ ಏಜ್ ಲಿಮಿಟ್ ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಒಂದು ಉದ್ಯೋಗಕ್ಕೆ ಬೇಕಾದಂಥ ಒಂದು ಏಜ್ ಲಿಮಿಟ್ ನೋಡಬೇಕಾದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ ಹೊಂದಿರಬೇಕಾಗಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಏಜ್ ಇಲಾಕ್ಷನ್ ನೋಡಬೇಕಾದ್ರೆ ವಯೋಮಿತಿ ಸಡಿಲಿಕೆ ಸಹ ಕೊಟ್ಟಿದ್ದಾರೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ನಿಯಮಗಳ ಪ್ರಕಾರ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ಬೇಕಾದಂಥ ಒಂದು ಅಪ್ಲಿಕೇಶನ್ ಫೀ ಅಂದರೆ ಅರ್ಜಿ ಶುಲ್ಕ ಸಹ ಕೊಟ್ಟಿದ್ದಾರೆ. SC ST PWBD ಮತ್ತು ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಶೂನ್ಯ ಇದೆ, ಯಾವುದೇ ಥರಂಥ ಒಂದು ಅರ್ಜಿ ಶುಲ್ಕ ಇಲ್ಲ. ಎಲ್ಲ ಥರ ಇತರ ಅಭ್ಯರ್ಥಿಗಳಂದರೆ 2A 2B ಮತ್ತು 3A 3B ಸೇರಿದಂಥ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮತ್ತು ಈ ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ ಫಾರ್ಮ್ನ ಒಂದು ಫೀ ತುಂಬಬೇಕಾದ್ರೆ ಆನ್ಲೈನ್ ಮುಖಾಂತರವೇ ತುಂಬಬೇಕಾಗಿ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಒಂದು ಉದ್ಯೋಗದ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಆಯ್ಕೆ ಪ್ರಕ್ರಿಯೆ ನೋಡಬೇಕಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಒಂದು ಉದ್ಯೋಗದ ಒಂದು ಸಂಬಳದ ವಿವರ ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಭದ್ರತಾ ಸಹಾಯಕಕ್ಕೆ 29,200 92,300 ಪ್ರತಿ ತಿಂಗಳನ್ನು ಮಂತ್ಲಿ ಸ್ಯಾಲ್ರಿ. ಅದರ ಜೊತೆಗೆ ಸ್ಟೈನೋಗ್ರಾಫರ್ಗೆ ನೋಡಬೇಕಾದ್ರೆ 25,500 ಪ್ರತಿ ತಿಂಗಳನ್ನು ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಉದ್ಯೋಗಕ್ಕೆ ಎಷ್ಟು ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅಂದರೆ 2000ಕ್ಕಿಂತಲೂ ಅಧಿಕ ಒಂದು ಸ್ಟೀನೋಗ್ರಾಫರ್ ಮತ್ತು ಸಾಮಾಜಿಕ ಭದ್ರತಾ ಸಹಾಯಕ ಹುದ್ದೆಯನ್ನು ಬಿಟ್ಟಿದ್ದಾರೆ. ಸ್ಯಾಲ್ರಿ ಸಹ ಚೆನ್ನಾಗಿದೆ ಸ್ನೇಹಿತರೆ, ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಈ ಒಂದು ಉದ್ಯೋಗದ ಪ್ರಮುಖ ದಿನಾಂಕಗಳು ನೋಡಬೇಕಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ 27/3/2023 ಕೊನೆಯ ದಿನಾಂಕ 26/7/2023 ಉದ್ಯೋಗದ ಒಂದು ಕೊನೆಯ ದಿನಾಂಕ ಇರುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ, ಏಕೆಂದರೆ ಒಂದು 2000ಕ್ಕಿಂತಲೂ ಅಧಿಕ ಒಂದು ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮ್ಮ ಉದ್ಯೋಗದ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ, ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋನಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.